ಜಗನ್ಮಾತೆ ಕೆಂಪಮ್ಮ ದೇವಿ ದೇವಸ್ಥಾನವು ತುಮಕೂರು ಜಿಲ್ಲೆಯ ಚಿಕ್ಕ ಕುರುಡಿಗೆರೆ ತಾಲೂಕಿನ ಜೋಲುಮಾರನ ಹಳ್ಳಿಯಲ್ಲಿ ಪ್ರಸಿದ್ಧಿಯಾಗಿದೆ. ಈ ದೇವಾಲಯವು ಬೆಂಗಳೂರಿನಿಂದ ಸರಿಸುಮಾರು 60 ಕಿಲೋಮೀಟರ್ ಸಮೀಪದಲ್ಲಿದೆ. ಈ ದೇವಿಯ ಸನ್ನಿಧಾನಕ್ಕೆ ತುಮಕೂರು ಜಿಲ್ಲೆಯವರಲ್ಲದೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಭಕ್ತರು ಈ ದೇವಾಲಯಕ್ಕೆ ಬಂದು ಈ ತಾಯಿಯ ದರ್ಶನ ಪಡೆದು ತಮ್ಮ ಎಲ್ಲಾ ಕಷ್ಟ ನೋವುಗಳನ್ನು ನಿವಾರಿಸಿಕೊಳ್ಳುತ್ತಾರೆ. ನಮಸ್ಕಾರ, ನನ್ನ ಹೆಸರು ಈಶ್ವರ ಅಂತ. ನಾವು ನೆಲಮಂಗಲದಿಂದ ಬಂದಿದ್ದೀವಿ. ಸುಮಾರು ಒಂದು 25 ವರ್ಷದಿಂದ ಇಲ್ಲಿ ಬರ್ತೀವಿ. ತಾಯಿಗೆ ನಾವು ಯಾವಾಗ ಬರಬೇಕು ಅನಿಸ್ತದೆ, ನಮಗೇನಾದರೂ ಕಷ್ಟ ಇದ್ದಾಗ ಅದು ನೆನ್ಕೊಂತೀವಿ, ಅದು ಈಡೇರಿದಾಗ ನಾವು ಇಲ್ಲಿ ಬಂದು ಪೂಜೆ ಕೊಟ್ಟು ಇಲ್ಲಿಂದ ಹೊರಡ್ತೀವಿ. ನಮಗೆ ಏನು ಅನ್ಕೊಂಡಿರ್ತೀವಿ ಅದು ಈಡೇರ್ತದೆ. ನಾವು ನಮ್ಮ ಮಗುಗೆ ಯಾವ ಹುಷಾರಿರಲಿಲ್ಲ ಅನ್ಕೊಂಡಿದ್ವಿ, ಅದು ಈಡೇರ್ತು. ಈಗ ಬಂದು ಇಲ್ಲಿ ಪೂಜೆ ಸಲ್ಲಿಸ್ಬಿಟ್ಟು ಹೊರಡ್ತೀವಿ. ಇಲ್ಲಿ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ ಈ ದೇವಾಲಯಕ್ಕೆ. ಇಲ್ಲಿ ನಾವು ಏನೇ ಅಂದ್ಕೊಂಡು ಹೋದ್ರೂ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರ್ತದೆ. ಹಂಗಾಗಿ ನಮ್ಮ ಪಾಪಗೆ ಹುಷಾರಿರಲಿಲ್ಲ, ಹುಷಾರಾದರೆ ಬಂದು ಪೂಜೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕಾರ್ಯ ನೆರವೇರಿದೆ, ಅದಕ್ಕೆ ಈಗ ಪೂಜೆ ಸಲ್ಲಿಸೋಕೆ ಬಂದಿದ್ದೀವಿ. ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ನಾವೇನು ಅದಕ್ಕೆ ಅಂದ್ಕೊಂಡಿರ್ತೇವೆ ಅದು ಪರಿಪೂರ್ಣ ಆದಮೇಲೆ ಪೂಜೆ ಮಾಡಿಸ್ಕೊಂಡು ಈ ಸನ್ನಿಧಾನಕ್ಕೆ ಬಂದು ಹೋಗ್ತಾ ಇರ್ತೀವಿ. ಎಲ್ಲ ನೆರವೇರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಇವಾಗಲೂ ಸಹ ನಮ್ಮ ಮನೇಲಿ ಪೂಜೆ ಮಾಡಬೇಕಾದ್ರೆ ಆ ಯಮ್ಮನ ಹೆಸರು ತಗೊಂಡು ಪೂಜೆ ಮಾಡ್ಕೊಳ್ತೀವಿ. ಆಮೇಲೆ ನಮ್ಮ ಮನೆ ದೇವರು ಎಲ್ಲ ಮಾಡ್ಕೊಂಡು ಇದುವರೆಗೂ ನಮ್ಗೆ ಯಾವ ತೊಂದರೆ ಆಗಿಲ್ಲ. ಇಲ್ಲಿಂದ ಅಮ್ಮನ ಪೂಜೆ ನಾವು ಮಾಡಿದಷ್ಟು ನಮಗೆ ಒಳ್ಳೆಯದೇ ಆಗಿದೆ. ಮಕ್ಕಳು ವಿದ್ಯಾಭ್ಯಾಸ ಮುಗಿಸಿದ್ವಿ, ಮದುವೆ ಆಗಿದೆ. ಅಮ್ಮನ ಎಲ್ಲ ನಮ್ಮ ಮಕ್ಕಳಿಗೂ ಸಮೇತ ನಮ್ಮ ಆಶೀರ್ವಾದ ಇದೆ ಅಮ್ಮನ ಹೆಸರು. ಆ ಯಮ್ಮನ ನಾವು ಹೆಂಗೆ ಕೈ ಮುಗಿತೀವಿ ಅಂದರೆ ನಮ್ಗೆ ಒಳ್ಳೆಯದಾಗಿದೆ. ಇದುವರೆಗೂ ನಮಗೆ ಯಾವುದು ಕಷ್ಟ ಇಲ್ಲ, ಅಮ್ಮ ಇದ್ದಾಳೆ ನಮ್ಮ ಮನಸ್ಸಲ್ಲಿ ಇದ್ದಾಳೆ. ಅದನ್ನು ಇವತ್ತು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ಒಳ್ಳೆಯದಾಗಲಿ, ಇನ್ನು ಅತಿ ಜನದಲ್ಲಿ ಬಂದು ಪೂಜೆ ಮಾಡಲಿ ಅನ್ನೋದೊಂದು ನಮ್ಮ ಭಾವನೆ. ತಾಯಿ ಪುರಾತನ ಕಾಲದಿಂದ ಇರ್ತಕ್ಕಂಥ ದೇವರಿದು. ಮುಂಚೆ ಗರ್ಭದ ಗುಡಿಲಿತ್ತು, ಈಗ ನಮ್ಮ ತಂದೆಯವರು ಹೊಸದಾಗಿ ದೇವಸ್ಥಾನ ಕರೆಸಿದಾದ್ಮೇಲೆ ಈ ದೇವರಲ್ಲಿ ಇಟ್ಟು ಪೂಜೆ ಮಾಡಿ ಇದು ಮಾಡ್ತಿದ್ವಿ. ಒಳಗಡೆದು ಅಭಿಷೇಕ ಅಲಂಕಾರಕ್ಕೆ ಇದು ಮಾಡಿದ್ದೀವಿ. ಮುಂಚೆ ಈ ದೇವ್ರಿಗೆ ದರ್ಶನ ಮಾಡಿ ಆಮೇಲೆ ಆ ದೇವ್ರಿಗೆ ಇದು ಮಾಡ್ತಾ ಇದ್ದೀವಿ. ಆಮೇಲೆ ಈ ದೇವರು ಅದೇ ಒಂದು 500-600 ವರ್ಷದಿಂದನೂ ಇರತಕ್ಕಂಥ ದೇವರು. ಆಮೇಲೆ ಕೆಂಪೇಗೌಡರು ತಾತ ಮುತ್ತಾತವ್ರ ಕಾಲದಿಂದನೂ ಇಲ್ಲಿಗೆ ಬಂದು ಓದ್ತಾ ಇದ್ರು ಅಂತ ಹೇಳಿ ಒಂದು ಯಾರೋ ಹಿಂಗೆ ಬಂದಿದ್ರು, ನಮಗೂ ಗೊತ್ತಿರಲಿಲ್ಲ. ಬೆಂಗಳೂರವರು ಅವ್ರ ಮುಖಾಂತರ ಗೊತ್ತಾಯಿತು ಅದೇ ಈ ಕೆಂಪೇಗೌಡರು ಇಲ್ಲಿ ಬಂದು ಓದ್ತಾ ಇದ್ರು ಅಂತ. ಆಗಿನ ಕಾಲದಿಂದನೂ ಅಮ್ಮನವರು ಇಲ್ಲಿ ನೆಲೆಗೊಂಡು ನಮ್ಮನ್ನು ಚೆನ್ನಾಗಿ ಕಾಪಾಡ್ಕೊಂಡು ಭಕ್ತಾದಿಗಳನ್ನು ಕಾಪಾಡ್ಕೊಂಡು ಓದ್ತಾವ್ರಿ. ಅವ್ರದ್ದು ಏನು ಇಷ್ಟಾರ್ಥ ಇದ್ರೂ ಚೆನ್ನಾಗಿ ಅಮ್ಮನವರು ಎಲ್ಲ ನೆರವೇರಿಸ್ಕೊಡ್ತಾವ್ರಿ. ನನ್ನ ಹೆಸರು ಶಶಿಕಲಾ ಅಂತ. ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನ ಇದು ನಮ್ಮ ಮನೆತನದ ದೇವರು. ಪುರಾತನ ಕಾಲದಿಂದ ನಡ್ಕೊಂಬಂದೈತೆ. ನಾವು ಎಲ್ಲ ಚೆನ್ನಾಗಿ ಅಮ್ಮನವ್ರು ನಂಬಿದ್ದೀವಿ, ಚೆನ್ನಾಗಿ ನಡ್ಕೊಂಡು ಹೋಗ್ತೈತೆ. ಮತ್ತು ಇದು ದೇವಸ್ಥಾನವೂ ಚೆನ್ನಾಗಿ ಇಂಪ್ರೂವ್ ಆಗೈತೆ. ಜಾತ್ರೆ ಯುಗಾದಿ ಅದು 7 ದಿವ್ಸಕ್ಕೆ ನಡೀತೈತೆ, 3 ದಿವಸ ನಡೀತೈತೆ. ಅದರಲ್ಲಿ ಚೆನ್ನಾಗೆಲ್ಲ ಅಮ್ಮನವರು ಚೆನ್ನಾಗಿ ಎಲ್ಲರನ್ನು ಕರೆಸ್ಕೊಂತಾರೆ. ಮತ್ತು ಜಾತ್ರೆಗೆ ಬರ್ದಿಲ್ದವರು ಹಿಂಗೆ ಬಿಡ್ದಿಂದಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾರೆ. ಏನೇ ತೊಂದರೆ ಇದ್ದರೂ ಅಮ್ಮನವ್ರು ಕಾಪಾಡ್ತಾರೆ. ನಾವು ಎಲ್ಲ ಸುಮಾರು ಆಗಲೇ 30 ವರ್ಷದಿಂದ ಹಂಗೆ ಇಟ್ಕೊಂಡು ಅಮ್ಮನವ್ರು ನಂಬ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ತಾತವ್ರ ಕಾಲದಿಂದ ನಡೀತಾ ಇದೆ. ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ನಡೆಯುತ್ತೆ, ಜಾತ್ರೆ ಆಗುತ್ತೆ. ಶ್ರೀರಾಮನವಮಿ ಹಬ್ಬದ ದಿನ ಜಾತ್ರೆ ಆಗುತ್ತೆ, ತುಂಬ ಭಕ್ತಾದಿಗಳು ಸೇರ್ತಾರೆ. ಸೊ ನಿಮ್ಮ ಭಕ್ತಿ ಚೆನ್ನಾಗಿ ಎಲ್ಲ ಇಂಪ್ರೂವ್ ಮಾಡ್ತೈತೆ. ಚೆನ್ನಾಗಿ ನಂಬ್ಕೊಂಡ್ರೆ ದೇವರು ನಂಬಿದವ್ರಿಗೆ ಯಾವತ್ತು ಕೈ ಬಿಡಲ್ಲ. ನಾವು ಸುಮಾರು ಇಲ್ಲಿ ನಾನು ಹುಟ್ಟಾಗಿಂದನೂ ಅಷ್ಟೇ ನಾನು ಏನು ಅನ್ಕೊಂಡ್ರು ಎಲ್ಲ ನೆರವೇರೈತೆ. ಸೊ ನೀವು ಬನ್ನಿ ನೋಡಿ, ನಮ್ಮ ದೇವಸ್ಥಾನ ತುಂಬ ಚೆನ್ನಾಗಿ ಇದಾಗುತ್ತೆ.